ಚಾಮರಾಜ ಸಿಂಗ್ ಶಂಕಪ್ಪರು ಆಡಳಿತ ಪಕ್ಷದ ಒಬ್ಬ ಹಿರಿಯ ಶಾಸಕರು, ಅಖಿಲ ಭಾರತ ವೀರ ಶೈವ ಮಹಾಸಭಾದ ಅಧ್ಯಕ್ಷರು, ಅವರು ಹೇಳಿಕೆಯನ್ನು ಭಾಳ ಗಂಭೀರವಾಗಿ ಜನ ತಗೊಳ್ತಾರೆ. ಮುಖ್ಯಮಂತ್ರಿಗಳು ಅವರಿಗೆ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು. ಮತ್ತು ಅವ್ರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಹೇಳಿಕೆ ಆದಮೇಲೂ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂದರೆ ಭಾಳ ಗಂಭೀರವಾದಂಥ ವಿಚಾರ ಇದೆ. ಮುನಿಯಪ್ಪ ಅವರು ಮತ್ತೊಮ್ಮೆ ದಲಿತ ಸಿಎಂ ಎರಡೂವರೆ ವರ್ಷದ ನಂತರ ದಲಿತ ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಂದ್ರೆ ಎರಡೂವರೆ ವರ್ಷದ ನಂತರ ಈಗ ಯಾರ್ಯಾರು ಸಿಎಂ ಆಗ್ತಾರೆ ಎಲ್ಲರೂ ಸಹಿತ ರಿಸೈನ್ ಮಾಡಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನೋಡಿ, ಪ್ರತಿ ದಿವಸ ಈ ಸರ್ಕಾರದ ಮಂತ್ರಿಗಳು ಒಂದಿಲ್ಲ ಒಂದು ಗೊಂದಲದ ಹೇಳಿಕೆ ಕೊಡೋದನ್ನು ನೋಡಿದ್ರೆ ಈ ಸರ್ಕಾರದ ಒಳಗಡೆ ಯಾವುದೂ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ, ಗೊಂದಲದ ಗೂಡಾಗಿದೆ, ಒಬ್ಬರೇ ಒಬ್ಬರು ಸಹಕಾರ ಇಲ್ಲ, ಇದರಲ್ಲಿ ಕ್ಯಾಬಿನೆಟ್ನಲ್ಲಿ ಒಕ್ಕಟ್ಟಿಲ್ಲ, ಎಮ್ ಎಲ್ ಎಗಳಲ್ಲಿ ಆಕ್ರೋಶ ಇದೆ, ಮತ್ತು ಜನಸಾಮಾನ್ಯರ ಸಂಪೂರ್ಣವಾಗಿ 4 ತಿಂಗಳಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಕಳ್ಕೊಂಡಿರುವಂಥ ಒಂದು ಸರ್ಕಾರ. ಹೀಗಾಗಿ ಇವತ್ತು ಕರ್ನಾಟಕದ ಜನ ಈ ಸರ್ಕಾರ ಇದೆ ಅಂತ ಅನ್ನಿಸ್ತಾ ಇಲ್ಲ. ಬರ ಬಂದರೆ ನೆರವಾಗ್ತಾ ಇಲ್ಲ, ಕಾವೇರಿ ವಿಚಾರದಲ್ಲಿ ನೆರವಾಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರೆ ನೆರವಾಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಹೀಗಾಗಿ ಜನರು ಈ ಸರ್ಕಾರ ಇಲ್ಲಂತನ್ನುವಂಥ ಭಾವನೆಯಿಂದಲೇ ಈಗಾಗಲೇ ಬಂದಿದ್ದಾರೆ. ಮತ್ತು ದಿವಸಕ್ಕೆ ಒಂದೊಂದು ಹೇಳಿಕೆ ಕೊಡುವಂಥದ್ದು ಅಲ್ಲಿ ಮುಖ್ಯಮಂತ್ರಿಗಳಿಗೆ ತಮ್ಮ ಸಚಿವ ಸಂಪುಟ ಸದಸ್ಯರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲದೆ ಭಾಳ ಸ್ಪಷ್ಟ. ನೋಡಿ, ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಷ್ಟೆಲ್ಲ ಹೋರಾಟ ಮಾಡಿ ನ್ಯಾಯಮೂರ್ತಿಗಳ ಮೀಟಿಂಗ್ ಎಲ್ಲ ಮಾಡಿದರೂ ಕೂಡ ಅಲ್ಲಿ ಹೇಳಿದ್ದೇ ಬೇರೆ, ನಾವು ಅಪೀಲ್ ಹೋಗ್ತೇವೆ ನೀರು ನಿಲ್ಲಿಸ್ತೀವಿ ಅಂತ. ಆಮೇಲೆ ಹೊರಗಡೆ ಬಂದು ಏನು ಹೇಳಿದರು, ನಾವು ಅಪೀಲ್ ಹೋಗ್ತೀವಿ ಆದರೆ ನೀರು ನಿಲ್ಲಿಸೋಕ್ಕಾಗಲ್ಲ. ಯಾಕಾಗಲ್ಲ? ನಮ್ಮ ನೀರು ನಿಲ್ಲಿಸಿದರೆ ನ್ಯಾಯಾಂಗ ನಿಂದನೆ ಆಗುತ್ತೆ, ಡ್ಯಾಮನ್ನು ಅವರು ವಶಪಡಿಸ್ಕೊಳ್ತಾರೆ, ನಮ್ಮ ಸರ್ಕಾರ ವಜಾ ಆಗುತ್ತೆ ಅಂತ. ನೀವು ಇನ್ನೂ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದಿದೆ, ಆ ಸಂದರ್ಭದಲ್ಲೇ ಇಷ್ಟು ಹೆದರ್ಕೊಂಡು ಈ ಥರ ಮಾತುಗಳನ್ನು ಆಡಿದರೆ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳ್ತಾರೆ? ಹಾಗಾದರೆ ನೀರು ಬಿಡ್ರಿ ಅಂತಾರೆ. ಅಷ್ಟಾದ್ರೂ ಕೂಡ ಮುಖ್ಯಮಂತ್ರಿಗಳಿಗೆ ವ್ಯವಧಾನ ಇರಬೇಕಲ್ಲ. ಇವತ್ತು ನೀರು ಬಿಡುವಂಥ ಒಳಗಡೆ ತೀರ್ಮಾನ, ಹೊರಗಡೆ ನೀರು ಬಿಡಲ್ಲ ಅನ್ನುವಂಥ ಹೇಳಿಕೆ, ಈ ಥರದ ದ್ವಂದ್ವ ನೀತಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಒಂದು ಮಾತು ಭಾಳ ಸ್ಪಷ್ಟವಾಗಿದೆ, ಜನರಿಗೆ ಮನವರಿಕೆ ಆಗಿದೆ, ಈ ಸರ್ಕಾರ ರಾಜ್ಯದ ನೆಲ ಜಲ ಗಡಿ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಂಪೂರ್ಣ ಸ್ಪಷ್ಟ.